ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಅವಕಾಶ ಪಿ ಯು ಸಿ ಪಾಸ್ ಆದವರಿಗೊಂದು ಸುವರ್ಣ ಅವಕಾಶ ನಿಮಗೋಸ್ಕರ ತಂದಿದೆ ಸ್ಫೂರ್ತಿ ಅಕಾಡೆಮಿ ಮರಿಬೇಡಿ ಇದು ನಾನು ಕೊಡ್ತಾ ಇರೋದಲ್ಲ ಯು ಪಿ ಎಸ್ ಸಿ ಎನ್ ಡಿ ಎ ಮತ್ತು ಎನ್ ಎ ಎಕ್ಸಾಮ್ ನೇವಲ್ ಡಿಪಾರ್ಟ್ಮೆಂಟ್ಗೂ ಮತ್ತು ಎನ್ ಡಿ ಎಗಳಿಗೆ ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಯಾರು ಪಿ ಯು ಸಿ ಪಾಸಾಗಿದ್ದೀರಾ ನಿಮಗೋಸ್ಕರ ಸುವರ್ಣ ಅವಕಾಶ ಮರಿಬೇಡಿ ವಿಡಿಯೋನ ಕೊನೆ ತನಕ ನೋಡಿದ್ರೆ ಎಲ್ಲ ಮಾಹಿತಿಯನ್ನು ಅದ್ಭುತವಾಗಿ ಕೊಡ್ತೀನಿ ಈಗ ಆಲ್ರೆಡಿ ಅಪ್ಲಿಕೇಶನ್ಸ್ ಇಪ್ಪತ್ತೊಂದನೇ ತಾರೀಕು ಡಿಸೆಂಬರಿಂದಲೇ ಶುರುವಾಗಿದೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಯಾವುದು ಏನೇನು ಕಲಿಬೇಕು ಎಷ್ಟು ಮಾರ್ಕ್ಸ್ ಎಷ್ಟು ಪರೀಕ್ಷೆ ಹೇಗೆ ನಡೆಯುತ್ತೆ ಇಂಥ ಅದ್ಭುತವಾದ ಮಾಹಿತಿಗಳನ್ನು ನಿಮಗೋಸ್ಕರ ಕೊಡೋದಕ್ಕಾಗಿಯೇ ಸ್ಫೂರ್ತಿ ಅಕಾಡೆಮಿ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರುತ್ತೆ ಹಾಗಾಗಿ ಮಾತಾಬಿಡಿ ನೀವು ಪೂರ್ತಿಯಾಗಿ ವಿಚಾರವನ್ನ ಕೇಳಿಸ್ಕೊಳ್ಳಿ ಹಾಗಾಗಿ ಯು ಪಿ ಎಸ್ ಸಿ ಅಂತ ಪರೀಕ್ಷೆಗಳನ್ನು ಪಾಸ್ ಮಾಡೋದಕ್ಕೆ ಇದೊಂದು ಸುವರ್ಣ ಅವಕಾಶ ಇಂಥ ಅವಕಾಶಗಳು ಎಷ್ಟು ಹೇಳಿದ್ರೂ ಕೂಡ ಗೂಗಲ್ ಪೇನಲ್ಲಿ ನೀವು ನಮಗೆ ಪೇ ಮಾಡ್ತಾ ಇಲ್ಲ ದೊಡ್ಡಗೆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದನ್ನು ಮರಿಬೇಡಿ ಮಡಿಯೋದ್ರ ಮೂಲಕ ಈ ಚಾನಲ್ನ ಬಿಗ್ಗೆಸ್ಟ್ ಡಿಜಿಟಲೈಸ್ಗೆ ನೀವು ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಸ್ನೇಹಿತರೆ ಮಾಹಿತಿ ತಿಳ್ಕೊಳ್ಳೋಣ ನಿಮಗೆಲ್ಲರಿಗೂ ರಕ್ಷಣಾ ಇಲಾಖೆಯಲ್ಲಿ ಸೇರಬೇಕು ಅನ್ನೋ ಒಂದು ಹಂಬಲ ಗುರಿ ಇದ್ದೇ ಇರ್ತದೆ ಆದರೆ ಇದಕ್ಕೆ ನಿಮಗೆ ಈಗ ಬೇಕಾಗಿರೋದು ಈ ವಿಡಿಯೋಗೆ ಸಂಬಂಧಪಟ್ಟಂಗೆ ಬೇಕಾಗಿರೋದು ದ್ವಿತೀಯ ಪಿ ಯು ಸಿ ಸೈನ್ಸ್ ಓದಿರಬೇಕು ನೆನ್ಪಿಟ್ಕೊಳ್ಳಿ ದ್ವಿತೀಯ ಪಿ ಯು ಸಿ ಸೈನ್ಸ್ ಓದಿದರೆ ನಿಮಗೆ ಇದೊಂದು ಬರ್ಜರಿ ಜಾಬ್ ಆಫರ್ ಆಗುತ್ತೆ ಯು ಪಿ ಸಿನಲ್ಲಿ ನಿಮಗೆ ಗೊತ್ತಿದೆ ಎನ್ ಡಿ ಎ ಮತ್ತು ಎನ್ ಎ ಅಕಾಡೆಮಿಗಳಿಗೆ ಸೇರಬೇಕು ಅಂತಂದರೆ ಈ ಅರ್ಜಿಯನ್ನು ನೀವು ಸಲ್ಲಿಸಬೇಕು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು ರಕ್ಷಣಾ ಇಲಾಖೆ ಅಧೀನದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮತ್ತು ನೇವಿ ಅಕಾಡೆಮಿಗಳಿಗೆ ಪರೀಕ್ಷಾ ಅಧಿಸೂಚನೆ ದಿನಾಂಕ ಬಿಡುಗಡೆ ಆಗಿದೆ ಒಟ್ಟು ನಾನೂರು ಅಭ್ಯರ್ಥಿಗಳ ಆಯ್ಕೆಗೆ ರೆಡಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲನೇ ಪರೀಕ್ಷಾ ಸೆಷನ್ ಈ ಮೂಲಕ ನಡೆಸಲಾಗ್ತದೆ ಯಾವ್ಯಾವಾಗ ಏನು ಮಾಹಿತಿ ತಿಳಿಯೋಣ ಅರ್ಜಿ ಸಲ್ಲಿಸೋದು ಅರ್ಹತೆ ಮತ್ತು ಇತರ ಮಾಹಿತಿಗಳ ಬಗ್ಗೆ ತಿಳಿಬೇಕು ಅಂತಂದರೆ ಈ ಒಂದು ಎಕ್ಸಾಮ್ಸ್ ನಡೆಸುವಂಥ ಪರೀಕ್ಷಾ ಪ್ರಾಧಿಕಾರ ಯು ಪಿ ಎಸ್ ಸಿ ಕೇಂದ್ರ ಆಯೋಗ ಎನ್ ಡಿ ಎ ಮತ್ತು ಎನ್ ಎ ಅಕಾಡೆಮಿಗಳ ಒಟ್ಟು ಹುದ್ದೆ ಇರತಕ್ಕಂಥದ್ದು ನಾನೂರಿದೆ ಹುದ್ದೆಗಳ ವಿವರಕ್ಕೆ ಬಂದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮಿಲಿಟರಿ ಹುದ್ದೆಗಳು ಒಟ್ಟು ಮುನ್ನೂರ ಎಪ್ಪತ್ತಿದೆ ನೇವಲ್ ಡಿಪಾರ್ಟ್ಮೆಂಟ್ ಅಂದರೆ ನೌಕಾ ಅಕಾಡೆಮಿಗೆ ಒಟ್ಟು ಮೂವತ್ತು ಹುದ್ದೆಗಳಿದೆ ಎನ್ ಡಿ ಎ ಮತ್ತು ಎನ್ ಎ ಪರೀಕ್ಷೆಗಳಿಗೆ ಅರ್ಜಿ ಹಾಕಬೇಕು ಅಂದರೆ ನಿಮ್ಮ ಹತ್ರ ಏನು ಎಜುಕೇಷನ್ ಇರಬೇಕು ಅಂತ ನೀವು ನೋಡೋದಾದರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಕ್ಸ್ ಇರೋರು ದ್ವಿತೀಯ ಪಿ ಯು ಸಿ ಸೈನ್ಸ್ ಓದಿರಬೇಕು ಇದನ್ನು ನೀವು ಸ್ಕೂಲ್ ಆಫ್ ಎಜುಕೇಷನ್ ಬೋರ್ಡ್ ಅಥವಾ ಡಿ ಎಸ್ ಸಿ ಆರ್ ಟಿ ಅಂದರೆ ರಾಜ್ಯ ಶಿಕ್ಷಣ ಇಲಾಖೆಗಳು ಮತ್ತು ವಿಶ್ವವಿದ್ಯಾಲಯಗಳು ನಡೆಸ್ತಕ್ಕಂಥ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು ಈ ನೇವಲ್ ಡಿಪಾರ್ಟ್ಮೆಂಟಿಗೆ ಇದರಲ್ಲೂ ಕೂಡ ಅಷ್ಟೇ ದ್ವಿತೀಯ ಪಿ ಯು ಸಿ ಟೆನ್ ಪ್ಲಸ್ ಟು ಸೈನ್ಸ್ ಪಾಸಾಗಿರಬೇಕು ವಿಜ್ಞಾನ ವಿಭಾಗದಲ್ಲಿ ನೀವು ಗಣಿತ ಮತ್ತು ಭೌತಶಾಸ್ತ್ರವನ್ನು ತೆಗೆದುಕೊಂಡಿರಲೇಬೇಕು ಅದನ್ನು ಪಾಸಾಗಿರಬೇಕು ಇನ್ನೆಕ್ಸ್ಟ್ ಬಂದರೆ ನಿಮಗೆ ವಯಸ್ಸಿನ ಅರ್ಹತೆಗೆ ಬರ್ತೀವಿ ವಯಸ್ಸಿನ ಅರ್ಹತೆ ಅಂತಂದರೆ ಎರಡು ಸಾವಿರದ ಎಂಟು ಜುಲೈ ಒಂದು ಓಕೆ ಮತ್ತು ಎರಡು ಸಾವಿರದ ಐದು ಜುಲೈ ಎರಡು ನೋಡಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಎಂಟು ಅಲ್ಲಿ ಜುಲೈ ಐದು ಎರಡರಿಂದ ಜುಲೈ ಒಂದು ಇಷ್ಟು ಮಧ್ಯ ಜನಿಸಿರ್ತಕ್ಕಂಥವ್ರು ಈ ಒಂದು ದಿನಾಂಕಗಳನ್ನು ದಯವಿಟ್ಟು ಗಮನಿಸಿ ಇದಕ್ಕೆ ಅರ್ಜಿ ಹಾಕಿ ಓಕೆ ಎರಡು ಸಾವಿರದ ಐದರಲ್ಲಿ ನಂತರ ಜನಿಸಿರಬೇಕು ಎರಡು ಸಾವಿರದ ಒಂಟರ ಒಳಗಡೆ ಇರಬೇಕು ಇದಕ್ಕೆ ಪ್ರಮುಖ ದಿನಾಂಕಗಳು ಎಕ್ಸಾಮ್ಸ್ ಡೇಟ್ ಬಂದರೆ ಎನ್ ಡಿ ಎ ಮತ್ತು ಎನ್ ಎ ಒನ್ ಪರೀಕ್ಷೆ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಅರ್ಜಿ ಸ್ವೀಕಾರ ಪ್ರಾರಂಭ ಆಗಿದೆ ಅಂತ ಹೇಳಿದೆ ನಿಮಗೆ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರಕ್ಕಿಂತ ಇದು ಶುರುವಾಗಿದೆ ಇಪ್ಪತ್ನಾಲ್ಕು ಅಂತಿದೆ ಸ್ವಲ್ಪ ತಿದ್ದುಪಡಿ ಮಾಡ್ಕೊಳ್ಳಿ ಇಪ್ಪತ್ತ್ಮೂರಿಂದ ಶುರುವಾಗಿದೆ ಎನ್ ಡಿ ಎ ಎನ್ ಎ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅರ್ಜಿಗೆ ಕೊನೆ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಆರು ಗಂಟೆವರೆಗೂ ಕೂಡ ಇದು ನಿಮಗೆ ರೆಡಿ ಇರ್ತದೆ ಆನ್ಲೈನ್ ಮೂಲಕ ಅರ್ಜಿ ಶುಲ್ಕ ಪಾವತಿಗೆ ನಿಮಗೆ ಕೊನೆ ದಿನಾಂಕ ಅಂತ ಬಂದರೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇರುತ್ತೆ ಆನ್ಲೈನ್ ಮೂಲಕ ಅರ್ಜಿ ಪಾ ಶುಲ್ಕ ಪಾವತಿಗೆ ಕೊನೆ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರು ಗಂಟೆವರೆಗೂ ಕೂಡ ಇರುತ್ತೆ ಅರ್ಜಿ ತಿದ್ದುಪಡಿ ಏನಾರು ಮಾಡ್ಕೊಳ್ಬೇಕು ಅಂತಂದರೆ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಹತ್ತರಿಂದ ಹದಿನಾರರ ಸಂಜೆ ಆರು ಗಂಟೆವರೆಗೂ ಕೂಡ ನಿಮಗೆ ಅರ್ಜಿ ತಿದ್ದುಪಡಿಗೆ ಅವಕಾಶ ವೆಬ್ಸೈಟಲ್ಲಿ ಇರುತ್ತೆ ಎನ್ ಡಿ ಎನ್ ಎಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರೀಕ್ಷಾ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈ ಎಕ್ಸಾಮ್ಸ್ ನಡೀತಾ ಇದೆ ಸೊ ಈ ಎಕ್ಸಾಮ್ಸ್ಗೋಸ್ಕರ ಎನ್ ಡಿ ಎನ್ ಎ ಅಕಾಡೆಮಿ ಅಭ್ಯರ್ಥಿಗಳು ಆಯ್ಕೆ ವಿಧಾನ ತುಂಬ ಚೆನ್ನಾಗಿರುತ್ತೆ ಎರಡು ಹಂತದ ನೇಮಕ ಪ್ರಕ್ರಿಯೆ ಕೂಡ ಕೊಡಲಾಗುತ್ತೆ ಇದರಲ್ಲಿ ಏರ್ ಫೋರ್ಸ್ ಬೋರ್ಡು ನೇವಲ್ ಸೆಲೆಕ್ಷನ್ಸ್ ಬೋರ್ಡ್ಗಳು ಸೈಕಾಲಜಿ ಆ್ಯಪ್ಟಿಟ್ಯೂಡು ಆಪ್ಟಿಟ್ಯೂಡ್ ಟೆಸ್ಟ್ಗಳು ಮತ್ತೆ ಇಂಟೆಲಿಜೆನ್ಸ್ ಟೆಸ್ಟ್ ಇವುಗಳನ್ನು ಕೂಡ ಪರಿಚಯಿಸಲಾಗ್ತದೆ ನೆನಪಿಟ್ಗಳಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಕನಿಷ್ಠ ಅರ್ಹತ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಎರಡು ಹಂತಗಳ ಪರೀಕ್ಷೆಗೆ ಹಾಜರಾಗಿರಬೇಕು ಎರಡು ಹಂತಗಳ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಬೇಕು ನಂತರದಲ್ಲಿ ಎಲ್ಲ ಹಂತಗಳಲ್ಲಿ ಅರ್ಹತೆ ಪಡೆದವರನ್ನ ಮೆರಿಟ್ ಕಮ್ ಮೀಸಲಾತಿ ಆಧಾರದ ಮೇಲೆ ಶಾರ್ಟ್ಲಿಸ್ಟ್ ಮಾಡಿ ಅಂತಿಮ ಅರ್ಹತ ಪಟ್ಟಿಗೆ ಅವ್ರನ್ನ ಬಿಡುಗಡೆ ಮಾಡ್ತಾರೆ ಹಾಗಾದರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಪ್ಲಿಕೇಶನ್ ಸಲ್ಲಿಸಿದ ಮೇಲೆ ಏನು ಬೇಕು ಅಂತ ಗೊತ್ತಾದ್ರೆ ಇನ್ನೊಂದು ಶಾರ್ಟ್ಕಟ್ ಮಾಹಿತಿ ಹೇಳ್ತೀನಿ ಕೇಂದ್ರ ಲೇಕ್ ಸೋಕ್ ಸೇವಾ ಆಯೋಗದ ಓ ಟಿ ಆರ್ ಪೋರ್ಟಲ್ಗೆ ನೀವು ಭೇಟಿ ಕೊಡಿ ಅಲ್ಲಿ ಅಗತ್ಯ ಮಾಹಿತಿಗಳನ್ನು ನೀಡಿ ರಿಜಿಸ್ಟ್ರೇಷನ್ಸ್ ಪಡೀರಿ ಮತ್ತೆ ಲಾಗಿನ್ ಆಗಿರಿ ಓಪನ್ ಆದ ವೆಬ್ಸೈಟಲ್ಲಿ ಎನ್ ಡಿ ಎ ಎನ್ ಐ ಎಕ್ಸಾಮ್ಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತೇಳಿ ಒಂದು ಆಪ್ಷನ್ ಬರುತ್ತೆ ಅದನ್ನು ಆಯ್ಕೆ ಮಾಡಿ ಅದರಲ್ಲಿ ನೀವು ರಿಜಿಸ್ಟ್ರೇಷನ್ಸ್ ಪಡಿಬೋದು ಅಪ್ಲಿಕೇಶನ್ ಶುಲ್ಕ ಹಂಡ್ರೆಡ್ ರುಪೀಸ್ ಇರುತ್ತೆ ಶುಲ್ಕವನ್ನು ನೀವು ಎಸ್ ಬಿ ಐ ಬ್ಯಾಂಕ್ ಚಲನ್ ಪಡೆದು ಆನ್ಲೈನ್ ಮೂಲಕ ಪಾವತಿ ಮಾಡಿದ್ರೆ ನಿಮ್ಮ ಎಕ್ಸಾಮ್ಸ್ ರಿಜಿಸ್ಟ್ರೇಷನ್ಸ್ ಮುಗಿತು ಅನ್ಸ್ ಕಾಣುತ್ತೆ ಇಂಥ ಅದ್ಭುತವಾದ ಮಾಹಿತಿಗೆ ಧನ್ಯವಾದಗಳು ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ನಿಮಗೋಸ್ಕರ ಇಂಥ ಅದ್ಭುತವಾದಂಥ ಜಾಬ್ ಆಫರ್ನ ಗೌರ್ಮೆಂಟ್ ಸೆಕ್ಷನ್ಸ್ ಡಿಪಾರ್ಟ್ಮೆಂಟನ್ನು ನಿಮಗೋಸ್ಕರ ತರುತ್ತೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪಟಾಫಟ್ ಮಾಹಿತಿ ಸಿಗುತ್ತೆ ನೀವು ನಿಮ್ಮ ಕನಸಿನ ಜಾಬ್ ಪಡೆಯೋದಕ್ಕೆ ನಮ್ಮ ಒಂದು ಸಣ್ಣ ಸಹಕಾರ ನಿಮ್ ಜೊತೆ ಸದಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋಗೆ ಧನ್ಯವಾದಗಳು ಸ್ನೇಹಿತರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀರಿ